ನಮಸ್ಕಾರ ವೀಕ್ಷಕರೇ, ಶ್ರೀ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಸುಚಿತ್ರ. ಶಿರಾ ನಗರಸಭೆ ಸಭಾಂಗಣದಲ್ಲಿ ಶಾಸಕ ಡಾಕ್ಟರ್ ಸಿಎಂ ರಾಜೇಶ್ ಗೌಡರ್ ಅವರಿಗೆ ಪೌರ ಕಾರ್ಮಿಕರು ಸನ್ಮಾನಿಸಿದರು. ಶಿರಾ ನಗರಸಭೆ ಸಭಾಂಗಣದಲ್ಲಿ ಪೌರ ಕಾರ್ಮಿಕರಿಗೆ ಸುರಕ್ಷಾ ಸಾಮಗ್ರಿಗಳನ್ನು ಶಾಸಕರಾದ ಡಾಕ್ಟರ್ ಸಿಎಂ ರಾಜೇಶ್ ಗೌಡ ಹಾಗೂ ಪೌರಾಯುಕ್ತ ಪರಮೇಶ್ವರಪ್ಪ ವಿತರಣೆ ಮಾಡಿದರು. ಶಿರಾ ನಗರಸಭೆ ಗುತ್ತಿಗೆ ಆಧಾರದ ಪೌರ ಕಾರ್ಮಿಕರು, ನೀರು ಸರಬರಾಜು ವಿಭಾಗ, ವಾಹನ ಚಾಲಕರು, ಸಹಾಯಕರು, ಕಂಪ್ಯೂಟರ್ ಆಪರೇಟರ್ಗಳು ನೇರ ನೇಮಕಾತಿ ಹಾಗೂ ನೇರ ವೇತನ ಪಾವತಿಗಾಗಿ ಕ್ರಮ ಕೈಗೊಳ್ಳುವಂತೆ ಶಾಸಕ ರಾಜೇಶ್ ಗೌಡರ್ ಅವರಿಗೆ ಮನವಿ ಸಲ್ಲಿಸಿದರು. ನಗರಸಭೆ ಪೌರ ಕಾರ್ಮಿಕರಿಗೆ ಹೆಲ್ಮೆಟ್, ಶೂ ಹಾಗೂ ಸೇಫ್ಟಿ ಡಿವೈಸಸ್, ಪೌರ ಕಾರ್ಮಿಕರಿಗೆ ಸುರಕ್ಷತಾ ಬೆರಸುಗಳನ್ನು ಕೊಡುವಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಶಾಸಕರಾದಂತಹ ಡಾಕ್ಟರ್ ಸಿ ಎಂ ರಾಜೇಶ್ ಗೌಡ ಸರ್ ಅವರು ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವರಿಗೆ ಈ ಕಾರ್ಯಕ್ರಮದ ಪರವಾಗಿ ಹಾಗೂ ಎಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತಾರೆ. ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ಮತ್ತೊಬ್ಬರು ರವಿಕುಮಾರ್ ಅವರು ಆಗಮಿಸಿದ್ದಾರೆ. ಅವರು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾರೆ. ಹಾಗೂ ಮತ್ತೊಬ್ಬರು ಶಿರಾನಗರದ ಮಾಜಿ ಸಂಸದರಾದ ನಟರಾಜ್ ಸರ್ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಹಾಜರಿದ್ದಾರೆ. ಅವರು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೂ ನಮ್ಮ ನೆಚ್ಚಿನ ಪೌರಾಯುಕ್ತರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಅವರು ಕೂಡ ನಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತಾರೆ. ಈಗ ಕಾರ್ಮಿಕರಿಗೆ ನಮ್ಮ ನೆಚ್ಚಿನ ಶಾಸಕರಿಂದ ಕಾರ್ಯಕ್ರಮಕ್ಕೆ ಮಾಜಿ ನಮ್ಮ ಎಸ್ ಪಿ ಮೆಂಬರ್ ಆದಂತಹ ಪ್ರಕಾಶ್ ಗೌಡ ಸರ್ ಕೂಡ ಹಾಜರಾಗಿದ್ದಾರೆ. ಅವರು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದ ಕುರಿತು ನಮ್ಮ ಹೆಚ್ಚಿನ ಪೌರಾಯುಕ್ತರು ಮಾತಾಡಬೇಕು ಅಂತ ಕೇಳ್ಕೊಳ್ತೀವಿ. ಶಿರಾ ವಿಧಾನಸಭಾ ಕ್ಷೇತ್ರದ ಮಾನ್ಯ ಜನಪ್ರಿಯ ಶಾಸಕರಾದ ಸಿಎಂ ಡಾಕ್ಟರ್ ರಾಜೇಶ್ ಗೌಡ್ರೆ ಹಾಗೂ ಪ್ರಕಾಶ್ ಗೌಡ್ರೆ ಹಾಗೂ ಈ ನಗರದ ಮುಖಂಡರೆ ಹಾಗೂ ನನ್ನ ನೆಚ್ಚಿನ ಪೌರ ಕಾರ್ಮಿಕರು, ಈ ದಿವಸ ನಮ್ಮ ಒಂದು ನಗರಸಭೆಯಲ್ಲಿ ಶೇಕಡಾ 24.10 ಯೋಜನೆಯಲ್ಲಿ ನಮ್ಮ ಪೌರ ಕಾರ್ಮಿಕರಿಗೆ ಮೀಸಲಾತಿ ಒಂದು ಅನುದಾನದಲ್ಲಿ ನಾವು ಈ ದಿವಸ ನಮ್ಮೆಲ್ಲ ಪೌರ ಕಾರ್ಮಿಕರಿಗೆ ಅವರು ಕೆಲಸ ನಿರ್ವಹಿಸುವ ಸಂದರ್ಭದಲ್ಲಿ ಸುರಕ್ಷತಾ ತಿಳಿಸುಗಳನ್ನ ಸರಿಸಿಕೊಂಡು ಕೆಲಸ ಮಾಡಬೇಕು ಅನ್ನೋ ಒಂದು ಆದೇಶದ ಹಿನ್ನೆಲೆಯಲ್ಲಿ ಅವರಿಗೆ ಈ ದಿವಸ ನಾವು ಒಂದು ಸುರಕ್ಷತಾ ತಿಳಿಸು ಹಾಗೂ ಎಲ್ಲ ಪೌರ ಕಾರ್ಮಿಕರಿಗೆ ಒಂದು ಅಪಘಾತ ವಿಮೆ ಕೂಡ ಮಾಡಿಸಿದ್ದೇವೆ. ಆ ಒಂದು ಸೌಲಭ್ಯವನ್ನು ವಿತರಣೆ ಮಾಡೋಕ್ಕೆ ನಮ್ಮ ನಗರಸಭೆಗೆ ಮನೆ ಶಾಸಕರು ಆಗಮಿಸಿದ್ದಾರೆ. ಅವರಿಗೆ
ನಿಮ್ಮೆಲ್ಲರ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಒಂದು ಸ್ವಾಗತವನ್ನು ಬಯಸ್ತೀನಿ. ಇದು ನೀವೆಲ್ಲ ಕಷ್ಟಪಟ್ಟು ದುಡಿದು ಈ ನಗರವನ್ನು ಸ್ವಚ್ಛ ಮಾಡೋಕ್ಕೆ ಬಹಳ ಒಂದು ಸೈನಿಕರಂತ ನೀವೆಲ್ಲರೂ ಇದ್ದೀರಾ. ನಿಮ್ಮ ಒಂದು ಈ ಕಾರ್ಯಕ್ಕೆ ನಾವೆಷ್ಟು ಇದು ಕೂಡ ಸಾರಿ ಹೇಳಿದ್ರು ಸಾಕಾಗಲ್ಲ. ಈ ಒಂದು ಕಾರಣಕ್ಕೋಸ್ಕರ ನಾವು ಮನ ಶಾಸಕರಲ್ಲಿ ನಾನು ವಿನಂತಿ ಮಾಡಿಕೊಂಡಾಗ ಅವರು ಇಲ್ಲೆಲ್ಲ ನಿಮ್ಮ ಪೌರ ಕಾರ್ಮಿಕರಿಗೆ ಸೌಲಭ್ಯ ಕೊಡೋದು ನಾನು ಮುಂದೆ ಬರ್ತೀನಿ ಅಂತ ಹೇಳಿ ಸೆಷನ್ ಕೂಡ ನಡೆಯುವಂಥ ಒಂದು ತುಂಬ ಬ್ಯುಸಿ ಇದ್ರು ಕೂಡ ತಮ್ಮ ನಮಗೆಲ್ಲರಿಗೂ ಕೂಡ ತಮ್ಮ ತಮ್ಮ ಸಮಯವನ್ನು ಮೀಸಲಿಸಿ ಬಂದಿದ್ದಾರೆ. ಅವರಿಗೆಲ್ಲ ನಾನು ಆಭಾರ ಇದ್ದೇನೆ. ದಯಮಾಡಿ ಎಲ್ಲ ನಾವು ಕರೆಸ್ಕೋಬೇಕು ಅಂತ ಕೇಳ್ತೀವಿ. ದಯಮಾಡಿ ಸರ್ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ನಗರಸಭಾ ಆಯುಕ್ತರು ಆದಂತಹ ಪರಮೇಶ್ವರಪ್ಪ ಅವರೇ, ನಗರಸಭೆಯ ಮಾಜಿ ಸದಸ್ಯರಾದಂಥ ನಟರಾಜಣ್ಣ ಅವರೇ, ರವಿ ಅವರೇ, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದಂಥ ಪ್ರಕಾಶ್ ಗೌಡ್ರೆ ಮತ್ತು ಎಲ್ಲ ನಗರಸಭೆಯ ಪೌರ ಕಾರ್ಮಿಕರೇ, ನಿಜಕ್ಕೂ ಕೂಡ ಒಂದು ನಗರ ಒಂದು ಪ್ರದೇಶ ಸ್ವಚ್ಛವಾಗಿ ಇರಬೇಕು ಅಂತ ಹೇಳಿದರೆ ಪೌರ ಕಾರ್ಮಿಕರ ಕರ್ತವ್ಯ, ಅವರ ಕಾರ್ಯವೈಖರಿ, ಅವರ ಕೆಲಸ, ಅವರ ಶ್ರದ್ಧೆ ಎಷ್ಟು ಪ್ರಮುಖವಾಗಿದೆ ಅಂತಕ್ಕಂಥದ್ದು ಸಹಜವಾಗಿ ಯಾರಿಗೂ ಕಾಣೋದಿಲ್ಲ. ಒಂದು ನಗರಕ್ಕೆ ಬಂದಮೇಲೆ ಅಥವಾ ಒಂದು ಪ್ರದೇಶಕ್ಕೆ ಬಂದಮೇಲೆ ಒಂದು ನಗರ ಸ್ವಚ್ಛವಾಗಿದೆ ಅಥವಾ ಒಂದು ಜಾಗ ಸ್ವಚ್ಛವಾಗಿದೆ ಅಂತ ಹೇಳಿದ್ರೆ ಆ ಒಂದು ನಗರಸಭೆಗೆ ಅದು ಒಂದು ಮಾನ್ಯತೆ, ಒಂದು ಶ್ಲಾಘನೆ ಒಂದು ನಗರಕ್ಕೆ ನಗರಸಭೆಗೆ ಹೋಗುತ್ತೆ. ಆದರೆ ತಲೆಮಟ್ಟದಲ್ಲಿ ಕೆಲಸ ಮಾಡ್ತಕ್ಕಂಥವರು ಪೌರ ಕಾರ್ಮಿಕರು. ಪೌರ ಕಾರ್ಮಿಕರ ಒಂದು ಹಿತದೃಷ್ಟಿ, ಅವರ ಆರೋಗ್ಯ ನಮ್ಮ ಸರ್ಕಾರದ ಮತ್ತು ನಗರಸಭೆಯ ಕರ್ತವ್ಯ ಕೂಡ ಆಗಿತ್ತು. ಅವರು ಯಾವುದೇ ಒಂದು ಕೆಲಸ ಮಾಡ್ತಿದ್ರು ಅವ್ರು ಸುರಕ್ಷಿತವಾಗಿ ಕೆಲಸ ಮಾಡಬೇಕು. ಅವರ ಕೆಲಸದಲ್ಲಿ ಯಾವ ಅವ್ರ ನಿರಂತರ ಅವ್ರ ಕೆಲಸದಲ್ಲಿ ಒಂದು ಶ್ರದ್ಧೆಯಿಂದ ಕೆಲಸ ಮಾಡ್ತಾ ಇರ್ತಾರೆ. ಆ ಒಂದು ಸಮಯದಲ್ಲಿ ಅವ್ರಿಗೆ ಸುರಕ್ಷಿತ ಒಂದು ಮುನ್ನೆಚ್ಚರಿಕೆ ಕ್ರಮಗಳನ್ನು ಸೌಲಭ್ಯಗಳನ್ನು ನಾವು ಒದಗಿಸ್ಕೊಡ್ಬೇಕು. ಪೌರ ಕಾರ್ಮಿಕರಿಗೆ ಹಾಗೆ ಹೇಳಿ ಒಂದು ಸುರಕ್ಷಿತ ದುರಸುಗಳನ್ನು ಮತ್ತು ಸಾಮಗ್ರಿಗಳನ್ನು ತಮಗೆ ಒದಗಿಸ್ಕೊಡ್ಬೇಕು. ಅದೇ ರೀತಿಯಲ್ಲಿ ತಮಗೆ ಮತ್ತು ತಮ್ಮ ಕುಟುಂಬಕ್ಕೆ ಏನಾದರೂ ಒಂದು ಅನಾಹುತ ಆದಲ್ಲಿ ಒಂದು ವಿಮೆ ತಮಗೆ ಕೊಡಬೇಕು ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ನಗರಸಭೆ ಈ ಒಂದು 24/10 ಯೋಜನೆ ಅಡಿಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ನಿಜಕ್ಕೂ ಕೂಡ ಈ ಒಂದು ವಿಮೆಯಿಂದನ ಮತ್ತು ಈ ಒಂದು ಏನು ಸುರಕ್ಷಿತ ಸಾಮಗ್ರಿಗಳನ್ನು ತಮಗೆ ಕೊಡ್ತಾ ಇದ್ದಾರೆ ಅದರಿಂದ ನಿಜಕ್ಕೂ ಭಾಳ ಉಪಯುಕ್ತ ಆಗುತ್ತೆ. ತಮ್ಮ ಸೇವೆ ಅತ್ಯಮೂಲ್ಯ, ಈ ಒಂದು ನಗರಕ್ಕೆ ತಮ್ಮ ಸೇವೆ ಅತ್ಯಮೂಲ್ಯ, ನಿಜಕ್ಕೂ ಕೂಡ ಶ್ಲಾಘನೀಯ. ತಮ್ಮನ್ನು ಗುರುತಿಸ್ತಕ್ಕಂಥ ಕೆಲಸ ನಗರಸಭೆ ಕೂಡ ಮಾಡುತ್ತೆ ಮತ್ತು ಸರ್ಕಾರ ಕೂಡ ಮಾಡುತ್ತೆ. ಮುಂದಿನ ದಿನಗಳಲ್ಲಿ ಈ ಒಂದು ನಗರಸಭೆಯಲ್ಲಿ ನಮ್ಮ ಆಯುಕ್ತರು ಎಷ್ಟು ಪ್ರಮುಖರೋ ತಾವೆಲ್ಲರೂ ಕೂಡ ಈ ಒಂದು ನಗರಸಭೆಯಲ್ಲಿ ಅಷ್ಟೇ ಪ್ರಮುಖರಾಗಿದ್ದಾರೆ. ಮುಂದಿನ ದಿನಗಳಲ್ಲಿ ತಮಗೆ ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ತಮ್ಮ ಕುಟುಂಬಗಳಿಗೆ ಒಂದು ತಮ್ಮ ಮಕ್ಕಳಿಗಿರ್ಬೋದು ಅಥವಾ ತಮ್ಮ ಕುಟುಂಬಗಳಿಗಿರ್ಬೋದು ಒಂದು ಆರೋಗ್ಯ ದೃಷ್ಟಿಯಿಂದ, ಒಂದು ತಮ್ಮ ಮಕ್ಕಳಿಗೆ ಒಂದು ಶಿಕ್ಷಣ ದೃಷ್ಟಿಯಿಂದ ಏನೇ ಒಂದು ಸವಲತ್ತುಗಳು ಸರ್ಕಾರದಿಂದ ಬರಬೇಕು ಅಂತಕ್ಕಂಥ ಒಂದು ವ್ಯವಸ್ಥೆ ಇದ್ರೂ ಕೂಡ ಅದನ್ನು ತಮಗೆ ತಲುಪಿಸ್ತಕ್ಕಂಥ ಒಂದು ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಕೆಲಸ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ಒಂದು ಸರಳ ಕಾರ್ಯಕ್ರಮಕ್ಕೆ ಅನ್ನು ಬರಮಾಡಿಕೊಂಡು ತಮ್ಮನ್ನೆಲ್ಲ ಉದ್ದೇಶಿಸಿ ಮಾತನಾಡಲು ಅವಕಾಶ ಮಾಡಿಕೊಟ್ಟ ತಮ್ಮ ಆಯುಕ್ತರಿಗೆ ಮತ್ತು ಎಲ್ಲ ಇಲ್ಲಿ ಸೇರಿರ್ತಕ್ಕಂಥ ಗಣ್ಯರಿಗೆ ಮತ್ತು ತಮ್ಮೆಲ್ಲರಿಗೂ ನಮಸ್ಕರಿಸುತ್ತಾ ಮತ್ತು ಪತ್ರಿಕಾ ಮಾಧ್ಯಮದವರು ಬಂದಿದ್ದಾರೆ ಅವರು ಕೂಡ ಧನ್ಯವಾದಗಳು ಕೇಳ್ತಾ ಎರಡು ಮಾತನ್ನು ಮುಗಿಸ್ತೀರಿ. ನಮ್ಮ ಶಾಸಕರ ಕಡೆಯಿಂದ ಕಾರ್ಮಿಕರಿಗೆ ಎಲ್ಐಸಿ ಬಾಂಡ್ ವಿತರಣೆ. ನನ್ನ ಹೆಸರು ಹೇಳ್ತೀನಿ, ಒಬ್ಬೊಬ್ಬರಾಗಿ ಬಂದಿ ಆನಂದ ಬಿ ಪಿ ಆನಂದ ವಿಶ್ವನಾಥ ಈ ಕಡೆ ಬಾ ಸರ್, ನಿಮಿಷ ಸರ್, ಈ ಕಡೆ ಬಾ ಸರ್, ನಿಮಿಷ.
ನೇರ ಪಾವತಿ ಅಡಿಯಲ್ಲಿ ವೇತನ ಪಾವತಿಸಿ ನಮಗೆ ಅಂತ ಸರ್ಕಾರ ಮಟ್ಟದ ಪಾಲಿಸಿ ಇದು ಎಲ್ಐಸಿ ಬಾಂಡ್ ಅವರಿಗೆ ಎಷ್ಟಕ್ಕೆ ಎಷ್ಟು ಲಕ್ಷದ ಸರ್ 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 ಒಂದು ನಿಮಿಷ ಸರ್ ಹಾಕ್ತೀರಾ ಹಾಕ್ತೀರಾ ಈ ಕಡೆ ಮೈ ಜುಮ್ ಎಂದ ದೃಶ್ಯ ಶಿರಾ ತಾಲೂಕಿನ ಪಟ್ಟನಾಯಕನಹಳ್ಳಿ ಗ್ರಾಮದಲ್ಲಿ ನಡೆದ ಪೈಲ್ವಾನರ ನೈಜ ಸರ್ಕಸ್. ಅಣ್ಣ ನೀವು ನಿಜ ಹೇಳ್ರಿ, ಔಷಧ ಹಾಕಿದ್ದೀರಲ್ಲ ಉರಿತಾ ಇದೆಯಾ, ಶಾಖಿ ಕೊಡಿತಾ ಇದೆಯಾ? ಅಣ್ಣ ನಿಮ್ಗೆ ಉರಿತಾ ಇದೆಯಾ, ಜುಮ್ಗೆ ಮತ್ತಾ ಇದೆಯಾ? ಅಣ್ಣ ಅದು ಔಷಧ ಅಲ್ಲಿ ಸ್ವಲ್ಪ ಮುಂದೆ ಉಗಿದ್ ಬಾವು ಹೀಗೆ ಉಗಿದ್ ಬಾವು ಅಲ್ಲಿ ಸ್ವಲ್ಪ ಉಗಿದ ಅಣ್ಣ ವಿಷ ಅಲ್ಲ ಅದು ತಾಯಕ್ಕೆ ಔಷಧ ಏನಿದು ಅಲ್ಲ. ನಾವು ನೀವು ಊಟ ಮಾಡೋ ಸಮಯದಲ್ಲಿ ಇಷ್ಟಪ್ಪ ಯಾಕೆ ರಾಗಿ ಕಾಳಷ್ಟು ಕಲ್ಸಿಗೆ ಬಿಟ್ರೆ ಮುಖಾಗಿರೋ ಕೂದಲೆಲ್ಲ ಎದ್ ನಿಂತು ಮಾತಾಡ್ತಾವ ಮನುಷ್ಯನಿಗೆ ಹೌದಿಲ್ಲ. ಇದು ಕಲ್ಲು ಅಣ್ಣವ್ರಿಗೆ ಪರ್ಚೇನ್ ಔಷಧದಲ್ಲಿ ಏನ್ ಪವರ್ ಐತೆ ಅನ್ನೋ ತೋರಿಸ್ತೇನೆ ಅಣ್ಣ, ಸ್ವಲ್ಪ ಕೈ ಕೊಡಿ. ಹಲೋ ಹಲೋ ಹಲೋ, ನಿಮ್ ಜುಮಾನ್ ಒಳಗಡೆ ಎಷ್ಟು ತಲೆ ಒಳಗಡೆ ಕೂದಲಿದೆ ಅಷ್ಟು ಔಷಧ ಹಚ್ಚಿದ್ ನೀವು ನೋಡ್ರಿ. ಇಲ್ಲಿ ಸ್ವಲ್ಪ ಇದ್ರ ಪವರ್ ತೋರಿಸ್ತೀನಿ ಅಣ್ಣ. ನಾನು ಒಂದು ಎರಡು ಮೂರಂದಾಗ ಬಾಳ್ಗಡೆ ಹಾಕೊಳ್ರಿ, ಎಲ್ಲ ನೀರಾಗ್ಬಿಡ್ತು. ಸೌಂಡ್ ಏನ್ ಕೊಟ್ಟಿದೀನ್? ಬಟಾಣೆ ಅಲ್ಲ, ಹುಳಿ ಕಾಳಲ್ಲ, ಕಲ್ ಕೊಟ್ಟಿದ್ದೀನಿ. ಅಣ್ಣವ್ರಿಗೆ ಒಂದ್ ಮಾತು ಕೇಳ್ಬಿಟ್ಟು ಗುಂಡಾಗ್ತೀನಿ. ಅಣ್ಣ ನೀವು ಕಲ್ ಕಡಿತಾ ಇದೀರಲ್ಲ, ನೋವಾಗ್ತಾ ಇದ್ಯಾ? ಶಾಖಿ ಕೊಡಿತಾ ಇದ್ಯಾ? ಅಣ್ಣ ನಿನ್ಗೆ ನೋವಾಗ್ತಾ ಇದೆಯಾ? ಮತ್ತೆ ಸ್ವಲ್ಪ ಜೋರ ಕಡಿರಿ, ಕತ್ತ 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 ಅನ್ಬೇಕು ಸೌಂಡ್ ಬರ್ಬೇಕು ನಂಗೆ. ಬಟಾಣೆ ಕೊಟ್ಟಿಲ್ಲ, ಹುಳಿ ಕಾಳು ಕೊಟ್ಟಿಲ್ಲ, ಕಲ್ ಕೊಟ್ಟಿಲ್ಲ. ಅಣ್ಣ ನೀವು ನಿಜ ಹೇಳ್ರಿ, ನಿಮ್ಗೆ ನೋವಾಯ್ತಾ? ಶಾಖಿ ಕೊಡ್ತಾ? ಜುಮ್ಗಿ ಮಂತ ಅಣ್ಣ ಉಗಿರ ಅಣ್ಣ, ಕೆಲವು ಮಂದಿಗೆ ಅನುಮಾನ ಡೌಟ್ ರಕ್ತ ಬರ್ತಿರ್ಬೋದಂತ. ಎಲ್ಲ ನೀರ್ ಬಿಡ ಬರೋದಿಲ್ಲ, ಎಲ್ಲ ಇಟ್ಟಿ ಪೌಡರ್ ಮಾಡ್ಬಿಟ್ಟು. ಅಣ್ಣ ನುಂಗ್ಬೇಡ್ರಿ, ನುಂಗ್ಬಿಟ್ರೆ ಬೋರ್ ಕಟ್ ಆಗ್ಬಿಡುತ್ತೆ. ಅಲೋ ನೀವು ಕಲ್ ಕಡ್ದೆಲ್ಲ ನೋವಾಯ್ತಾ? ಅಣ್ಣ ನಿನ್ಗೆ ನೋವಾಯ್ತಾ? ಅಲ್ಲಿಂದ ಬಿಡು ನೀನು. ಇಲ್ಲಿ ಅಪ್ಪತ್ತೊಂಬತ್ತು ವರ್ಷ ಮುಕ್ತ ಆಗಿರ್ಲಿ, ಕುದುರೆ ಹೇಳ್ತಾ ಇಲ್ಲ ಸಾಮಾನ ಒಂದೇ ಒಂದ್ ಡ್ರಾಪ್ ಸಾಮಾನ ಮೇಲೆ ಅಷ್ಟು ಟವರ್ ಆಗ್ಬಿಡ್ಬೇಕು. ಐವತ್ತೊಂದು ವರ್ಷ ಕುದುರೆ ಒಳಗಡೆ ಶಕ್ತಿ ಏನ್ ಕೊಂಡಿದೀರಿ ನೀವು? ಔಷಧ ಕಂಡಿಲ್ಲ ಅಣ್ಣ, ಹಿಂಗ ಕೊಡ್ತಿ ಅಡ್ರೆಸ್ ಕೊಡ್ಬಿಟ್ಟು ಸ್ವಲ್ಪ ಬಾರಿಸ್ಕೊಂಡ ಸ್ವಲ್ಪ ಕೊಡ್ಬಿಟ್ಟು ಅಡ್ರೆಸ್.
ಅಡ್ರೆಸ್ ಮೇಲೆ ತರಿಸ್ಕೊಳ್ರಿ ಅಡ್ರೆಸ್ ಮೇಲೆ ತರಿಸ್ಬೇಕಾದ್ರೆ ಒಂದು ಬಾಕ್ಟಿಕ್ಕೆ ಮತ್ತೆ 500 ರೂಪಾಯಿ ಆಗ್ತದೆ ಅಷ್ಟು 500 ರೂಪಾಯಿ ಆಗ್ತದೆ 500 ರೂಪಾಯಿ 500 ಅಣ್ಣ ಇಲ್ಲಿ ನೀವು ಬರ್ರಿ ಹಲೋ ಚಕ್ರ ಅಂದ್ರೆ ಹಿಂಗ ನಾನು ಆಡಿಸ್ತಿದ್ದೆ ಅಲ್ಲಿ ಗಾಳಿ ಐತೆ ನೋಡ್ರಿ ಅಲ್ಲಿ ತೇರಿಂದು ಗಾಳಿ ಅದಾಡಿಸ್ತೀನಿ ನಾನು 600 ಕಿಂಟೋಲ್ ಬರ್ತದ ಅದು ಗಾಳಿ ತೇರಿಂದು ಚಕ್ರ ಅದಾಡಿಸ್ತೀನಿ ಮನುಷ್ಯನ ಜೀವ ಅರ್ಥ ಮಾಡ್ರಿ ಯಾವ ರೀತಿ ಹಸಿತಾನೋ ಗಲಾಟೆ ಮಾಡ್ಬೇಡಿ ನೋಡ್ರಿ ಅವತ್ ಹಾಕೊಂಡ್ ಬಿದ್ದ ನೋಡ ಹಂಗ್ ಬಿಡಬಾರ್ದು ಹಾಕೊಂಡ್ ಬಿದ್ರ ಇದು ಮೈಲ್ವಾನ್ ಗಿರಿ ಅಂದ್ರೆ ಅರ್ಧ ಅರ್ಧ ನೈಟ್ ಉಳ್ಕೊಂಡ್ಬಿಟ್ಟು ಚಡ್ಡಾಗುಚ್ಚ
ಪೈಲ್ವಾನ್ ಗಿರಿ ಮಾಡಿದಾನೆ, ತಾಕತ್ ಇಟ್ಟಿದ್ದಾನೆ, ಬಾಡಿ ಚೆನ್ನಾಗಿಟ್ಟಿದ್ದಾನೆ, ಆರೋಗ್ಯ ಚೆನ್ನಾಗಿಟ್ಟಿದ್ದಾನೆ, ಬಾಡಿ ಚೆನ್ನಾಗಿಟ್ಟಿದ್ದಾನೆ, ತಾಕತ್ ಚೆನ್ನಾಗಿಟ್ಟಿದ. ಅವನಿಗೆ ಗೊತ್ತಿದ್ದು ತೂಕ ಏನನ್ನೋದು, ತಾಕತ್ ಏನನ್ನೋದು, ಶಕ್ತಿ ಏನನ್ನೋದು, ಬಾಡಿ ಏನನ್ನೋದು ಅವನಿಗೆ ಗೊತ್ತಾಗ್ತದೆ. ಅದ ನೈಟ್ ಉಳ್ಕೊಂಡ್ಬಿಟ್ಟು ಚಡ್ಡ ಉಳ್ಕೊಂಡು ಉಚ್ಚಿಕೊಳ್ಳೋ ಕೆಲಸ ಅಲ್ಲ ಇದು. ಅಣ್ಣ ಅಲ್ಲಾಗಿರ್ಬೋದು, ಅದಾಗಿದ್ಮೇಲೆ ಇದೇ ಬಿಡ್ತಾರೆ, ಇದಾಗಿದ್ಮೇಲೆ ಅದು ಗಾಡಿ ಎದೆ ಮೇಲೆ ಅದು ಬರೇ ಮೂಗ್ ಮೇಲೆ ತಿರುಸ್ತಾನೆ. 140 ಕೆಜಿ ಬರುತ್ತುಂಡು, ಬರೇ ಮೂಗ್ ಮೇಲೆ ತಿರುಸ್ತಾನೆ, ಮೂಗ್ ಮೇಲೆ ಮೂಗ್ ಸೊಳ್ಳೆ ಮೇಲೆ ತಿರುಸ್ತಾನೆ. ಅದು ನೋಡಿ ಇನ್ನೂ ಬಹಳ ಆಯ್ತು ಒಂದು ಆಟ. ಅಣ್ಣ ಎಷ್ಟು ಸಾಕ್, ಜಾಸ್ತಿ ಟೈಮ್ ಇಲ್ಲ ಇಲ್ಲಿ. ಅಣ್ಣ ಅದಕ್ಕೆ ಸೈಡಿಗೆ ತಗೊಂಡೋಗ್ಬಿಡು. ಆ ಪೈಲ್ವಾನ್ ಹಿಂದೆ ನಾನು ಕಲ್ತಿದ್ದೇನೆ, ನನ್ನಿಂದ ಅವನಿಗೆ ಕಲಿಸ್ತಾ ಇದ್ದೀನಿ. ಪೈಲ್ವಾನ್ ಇದು ಬಗ್ಲಾಗಿ ಇಡ್ಕೋಬೇಕು, ಹಿಂಗ ಇಡ್ಕೊಂಡ್ಬಿಟ್ಟು ಕಿವಿಗಟ್ಟಿ ಕೊಟ್ರೆ ಕಿವಿಯಾಗಿಂದ ರಕ್ತ ಬರ್ತದೆ. ಇನ್ನೊಂದ್ ಮೂಲೆ ತಲೆಗಡೆ ಹೊಡೆದು ಇನ್ನೊಂದ್ ಮೂಲೆ ಬಂದು ತಲೆ ಕೊಡಿದ್ರೆ ತಲೆ ಚೋಪಾನ ಆ ಕಡೆ ಆಡ್ತಾನೆ.
ಮುಂದೆ ಹೊತ್ತಾಕಿ ತಲೆ ಮೇಲೆ ಎಲ್ಲ ಕುತ್ಕೊಂಡ್ಬಿಡ್ಬೇಕು ಹುಡುಗರೆಲ್ಲ ಕುಂದ್ರಿ ಕುಂದ್ರಕ್ಕಿಂತ ದೊಡ್ಡ ಇಲ್ಲ ತಾಯಿ ತಂದೆ ಹೆಚ್ಚ ಸ್ವಲ್ಪ ನೀವೇ ಯೋಚನೆ ಮಾಡ್ಕೊಂಡು ನೋಡಿದ್ರು ಗುಂಡಾಕ್ತಿ ನೋಡ್ಕೊಂಡು ಸ್ವಲ್ಪ ಜೋರ ಕೈ ಹೊಡಿ ಇನ್ನೊಮ್ಮೆ ಎದೆ ಮೇಲೆ ಆಗ್ಬೇಕಂದ್ರೆ ಸುಂದರಮ್ಮ ಎದೆ ಮೇಲೆ ಆಗ್ಬೇಕಂದ್ರೆ ನೀವು ಅಂತೀರಾ ಪೈಲೋ ನಿಂತ ಗುಂಡೆಲ್ಲ ಎದೆ ಮೇಲೆ ಹಾಕ್ತೀಯ ಇಂತ ಚಕ್ರಗಾಲಿ ಎಲ್ಲ ಎಬುಸ್ತಿ ಅಂತ ರೆಂಟೆ ಎಲ್ಲ ಅಲ್ಲಾಗ ಎಬುಸ್ತಿ ಅಂತ ಮರುಕುಂಡೆ ಎಲ್ಲ ಅಲ್ಲಿಂದ ಹಚ್ಚಿತ್ಯ ಅಂತ ಗಾಡಿ ಎಲ್ಲ ಎದೆ ಮೇಲೆ ತೋರ್ತೀಯ ಅಂತ ಚಕ್ರಗಾಲಿ ಎಲ್ಲ ಆಡಿಸ್ತೀಯ ಇಂತ ಕಲ್ಲೆಲ್ಲ ಗುದ್ದಿ ಹೊಡೆದಿ ಕೈಲಿಂದ ಪುಡಿ ಮಾಡ್ತೀಯ ಅಂತ ಗುಂಡೆಲ್ಲ ಎದೆ ಮೇಲೆ ತೋರ್ತೀಯ ನಿನ್ಗೆ ನೋವಾಗಲ್ಲ ನಿನಗೆ ಎಲುಪ್ ಮುರಿಯಲ್ಲ ನಿನಗೆ ಪೆಟ್ಟಾಗಲ್ಲೇನ ಅಂತ ಕೇಳ್ತಾರೆ ಕೆಲವು ಮಂದಿ ನನ್ನ ಆಟ ಆಗಿನ ಮೇಲೆ ಕರ್ದಿ ನನಗೂ ನೋವಾಗ್ತದಣ್ಣ ನನಗೂ ಪೆಟ್ಟಾಗ್ತದೆ ನನಗೆ ನೋವಾಗ್ಬಿಟ್ಟು ನನಗೆ ನೋವಾಗೆ ತೊಂತೋಗ್ಬಿಟ್ಟೆ ಹೋಗ್ಬಿಟ್ಟು ಬಾರಲ್ಲಿ ಕುಂತ ಎಣ್ಣೆ ಗಿಣ್ಣೆ ಹೊಡೆದು ನಾನೊಂದು 60-90 ಹಾಕೊಂಡ್ಬಿಟ್ಟೆ ಒಂದು ಅರ್ಧ ಕ್ವಾರ್ಟರ್ ಕುಡಿಸಿ ಮಲಸೋದಿಲ್ಲ ಅಣ್ಣ ಅದೆಲ್ಲ ಕುಡಿದ್ಬಿಟ್ರೆ ಇದೆಲ್ಲ ನಾನು ಮಾಡಲ್ಲ ಅಣ್ಣ ನನಗೆ ನೋವಾಗೈತೆ ಅಂತ ಡಾಕ್ಟರ್ ಹತ್ರ ಹೋಗ್ಬಿಟ್ಟು ಸೂಜಿ ಇಂಗೇಷನ್ ಟ್ಯೂಬ್ ಹಾಕ್ಸಿ ಅದಕ್ಕೆ ಬ್ಯಾಂಡೇಜ್ ಗಿಂಡಿ ಸುತ್ತಿಸ್ಬಿಟ್ಟು ಬಟ್ಟೆ ಗಿಟ್ಟಿ ಮಾಡಿಸೋದಿಲ್ಲ ಅಣ್ಣ ನನಗೆ ನೋವಾದ್ರೆ ಈ ಆಟ ಎಲ್ಲ ಕಲ್ಸಿರೋನಲ್ಲ ನಮ್ಮ ಗುರು ವಸ್ತಾರ್ ಎಲ್ಲಿರ್ತಾರೋ ಇರೋದಿಲ್ಲ ಮೈಸೂರು ಒಳಗಡೆ ಅವ್ರ ಹೆಸರಂತಾರ ಸೈಯದ್ ಅಲಿ ಪೈಲ್ವಾನ್ ಸೈಯದ್ ಹಜರತ್ ಅಲಿ ಟಿಪ್ಪು ಸುಲ್ತಾನ್ ತಾಲೀಮ್ ಒಳಗಡೆ ನನ್ನಂತ 360 ಹುಡುಗರಿಗೆ ಮಾಸ್ಟರ್ ನಾನು ಒಬ್ಬನಿಗೆ ಅಲ್ಲ ನನ್ನಂತ 360 ಹುಡುಗರಿಗೆ ಕಲಿಸ್ತಾರೆ ಇದು ಆಟ ಅಲ್ಲ ಅವ್ರಿಗೆ ಕೇಳಿದೆ ನಾನು ಏನ್ ಗುರುಗಳೇ ಅಂತ ಸಾರಾರ್ ಐಟಮ್ ಕಲ್ಸಿದೀರಾ ಸತ್ತೋದ್ರೆ ಯಾರು ಕೇಳಲ್ಲ ಮಿಸ್ ಆಗಿ ಒಂದಲ್ಲ ಒಂದ್ ಜಗದಲ್ಲಿ ನನ್ಗೆ ಏಟ್ ಆದ್ರೆ ನನ್ಗೆ ಮುಳೆ ಮುಡ್ದೋದ್ರೆ ನನ್ಗೆ ಪೆಟ್ಟಾದ್ರೆ ನನ್ಗೆ ಕೈಕಾಲ್ ತಿರುಗೋಗ್ಬಿಟ್ಟೆ ನಾನು ಏನ್ ಮಾಡೋಣ ಅಂದಿದ್ದಕ್ಕೆ ಅವಾಗ ಒಂದು ಪುಸ್ತಕದಲ್ಲಿ ಓದ್ಬಿಟ್ಟೆ 365 ಜಾತಿ ಗಿಡ ಅಂತ ಮೇಲಿರೋ ತಪ್ಪಲನ ಕೆಳಗಿರೋ ಬೇರ್ನ ತಕೊಂಡ್ ಬಂದು ಒಂದು ಗಾಣದ ಕಲ್ಲ ಒಳಗಡೆ ಹಾಕಿ ಚೆನ್ನಾಗಿ ರುಬ್ಬಿಟ್ಟು ಅದು ಟಾನಿಕ್ ಮಾಡಿ ವರ್ಷಾನ್ಗಟ್ಟಲೆ ಹಿಂಡಿ ಅದ್ರೊಳಗಡೆ ಒಂದು ಟಾನಿಕ್ ಮಾಡ್ಕೊಟ್ಟಿದ್ರೆ ಅವ್ನ ರಸ ಅದಿದ್ರೆ ನಾನು ಆಟ ಮಾಡ್ತೀನಣ್ಣ ಅದಿಲ್ಲ ಅಂದ್ರೆ ನಾನು ಮಾಡೋದಿಲ್ಲ ಇಲ್ಲೇ ಮುಳೆ ಮುಡ್ದೋಗ್ಲಿ 5 ನಿಮಿಷದಾಗ ಕುಡಿಸ್ಕೊಂತೀನಿ ನಾನು ಜಾಸ್ತಿ ಟೈಮ್ ಬೇಡ 5 ನಿಮಿಷ 5 ನಿಮಿಷದೊಳಗಡೆ ಕುಡಿಸ್ಕೊಂಡು ಮತ್ತೆ ನಾನು ಆಟ ಚಾಲು ಮಾಡ್ತೀನಿ ನಿಲ್ಸೋದಿಲ್ಲ ನಾನು ಅಂತ ಪವರ್ಫುಲ್ ಔಷಧ ನನ್ನ ಹತ್ರ ಐತೆ ಎಲ್ಲ ಐತೆ ಎಲ್ಲ ಐತೆ ತೋರಿಸ್ಬಿಟ್ಟು ಇದು ಗುಂಡಾಕ್ತೀನಿ ಸ್ವಲ್ಪ ಕೈ ಹೊಡೀರಿ ಎಲ್ಲ ಹುಡುಗರು ನೋಡೋಣ ಮತ್ತೆ ಸರ್ ಇಲ್ಲಿ ಕಾಣಿಸ್ತಾ ಇತ್ತು ನೋಡ್ರಿ ಇದು ಕೆಂಪು ಎಣ್ಣೆ ಇದಕ್ಕೆ ದೂರ್ಲಿಂದ ನೋಡ್ಬಿಟ್ಟಿ ನೀವು ಆಯಿಲ್ ಪೆಟ್ರೋಲ್ ಡೀಸೆಲ್ ಅನ್ಕೋಬಹುದು ಇದು ಆಯಿಲ್ ಅಲ್ಲ ಅಣ್ಣ ಇದು ಪೆಟ್ರೋಲ್ ಅಲ್ಲ ಅಕ್ಕಿ ಬಿಗ್ರಾಡ್ ಜಾಸ್ತಿ ತರ್ತಾರೆ ಇಲ್ಲಿ ಮೈ ಮೇಲೆ ಹಚ್ಕೊಂಡ್ಬಿಟ್ರೆ ಹೊಗೆ ಬರ್ತದೆ ಸಾಂಬ್ರಾಣಿ ಹೊಗೆ ಎಣ್ಣೆ ಅಲ್ಲ ಇದು ಇದ್ರ ಹೆಸರು ಅಂತಾರೆ ಆಯುರ್ವೇದಿಕ್ ಕಿಶ್ಮಾ ಮಂಜರ್ ಗರಡಿ ತೈಲ ಒಳ್ಳೊಳ್ಳೆ ವೈಟ್ ಲಿಫ್ಟಿಂಗ್ ಎಬ್ಬಿಸ್ತಾರೆ ಜಿಮ್ ಮಾಡ್ತಾರೆ ತಾಲೀಮ್ ಮಾಡ್ತಾರೆ ಕಬಡ್ಡಿ ಆಡ್ತಾರೆ ಕ್ರಿಕೆಟ್ ಆಡ್ತಾರೆ ವಾಲಿಬಾಲ್ ಆಡ್ತಾರೆ WWE ಆಡ್ತಾರೆ ಅಂತವ್ರಿಗೆ ಗೊತ್ತಿದ್ದು ಅಂತವ್ರು ಹಸ್ತಾರ ಇದು ನಿಮ್ಗೆ ಗೊತ್ತಿಲ್ಲ ನಾನು ತಿಳಿಸ್ಕೊಡ್ತೇನೆ ಅಷ್ಟೇ ಅಂದ್ರೆ ಔಷಧಿ ಕೊಡಲ್ಲ ನಾನು ನನ್ನ ಹತ್ರ ಅಡ್ರೆಸ್ ಅದ ಹೋಗ್ಬಿಡ್ತಾ ಅದು ಪರವಾಗಿಲ್ಲ ಎಲ್ಲ ಹೋಗ್ಬಿಡ್ತು ಅಣ್ಣ ನನ್ನ ಹತ್ರ ಒಂದು ಸ್ವಲ್ಪ ಅದು ಅಡ್ರೆಸ್ ಕೊಟ್ಟು ಹೋಗ್ತೇನೆ ಅಂದ್ರೆ ಔಷಧಿ ಕೊಡಲ್ಲ ಅಣ್ಣ ಬೇಜಾರಾಗ್ಬೇಡಿ ನಾನು ಔಷಧಿ ಇಲ್ಲಿ ಕೊಡಕ್ ತಂದಿಲ್ಲ ನಾನು ತಂದಿದ್ದೇನೆ ನಾನು ಹುಬ್ಳಿಗೆ ಹೋಗ್ತಾ ಇದ್ದೀನಿ ಹುಬ್ಳಿಗೆ ಕುಸ್ತಿ ನಡೀತಾ ಇದ್ದಾವೆ ಅಲ್ಲಿ ಅಂತವ್ರಿಗೆ ಕೊಡಕ್ ತಗೊಂಡು ಹೋಗ್ತಾ ಇದ್ದೀನಿ ನಾನು ಅಂದ್ರೆ ನನ್ನ ಹತ್ರ ಒಂದು ಸ್ವಲ್ಪ ಅದು ಒಂದು 15 ಅದಾವ ಅಷ್ಟೇ ಅವ್ರಿಗೆ ಕೊಡಕ್ ತಗೊಂಡು ಹೋಗ್ತಾ ಇದ್ದೀನಿ ಅವ್ರ ಆರ್ಡರ್ ಮಾಡಿದ್ದಾರೆ ಅವ್ರಿಗೆ ಕೊಡ್ತಾ ಇದ್ದೀನಿ ನಿಮ್ಗೆ ಅಡ್ರೆಸ್ ಕೊಟ್ಟು ಹೋಗ್ತೇನೆ ಅಡ್ರೆಸ್ ಐತೆ ನನ್ನ ಹತ್ರ ಎಲ್ಲರಿಗೂ ಕೊಡ್ತೇನೆ ಕೊಟ್ಟು ಹೋಗ್ತೇನೆ ತರಿಸ್ಕೊಳ್ರಿ ಹಚ್ಕೊಂಡು ನೀವು ಗುಡ ಆಗ್ರಿ ಆದ್ರೆ ಇದು ಏನ್ ಕೆಲ್ಸಕ್ಕೆ ಬರ್ತೇನೆ ಅಂತ ಹೇಳಿ ಕೊಟ್ಟು ಹೋಗ್ತೀನಿ ಅಣ್ಣ ಹಿಂಗೆ ಕೊಡೋದಿಲ್ಲ ಅಣ್ಣ ಇದು ನಾಲ್ಕು ಕೆಲ್ಸಕ್ಕೆ ಬರ್ತೇನೆ ಅಂದ್ರೆ ನಾಲ್ಕು ಕೆಲಸ ನಾಲ್ಕು ಕೆಲಸ ಅಂದ್ರೆ ಮೊದಲನೇ ಕೆಲಸ ನೋಡ್ರಿ ಈ ರೀತಿ ಗುಂಡು ಅವ್ರಿಗೆ ಎದೆ ಮೇಲೆ ಹಾಕ್ತೀನಿ ಎದೆ ಮೇಲೆ ಹಾಕಿದ್ರೆ ಅವ್ನಿಗೆ ಮೂಳೆ ಮುರಿಬಾರ್ದಂತ ಔಷಧಿ ಹಚ್ಚಿದೆ ಇಲ್ಲಿ ನೋಡ್ರಿ ಇಲ್ಲಿ ಸ್ವಲ್ಪ ಉಳಿದಣ್ಣ ಜಿತ್ತೆಲ್ಲ ಹೋಗ್ಬಿಡ್ತು ನನ್ನ ಹತ್ರ ಒಂದು ಸ್ವಲ್ಪ ಉಳಿದೇ ಹಚ್ಚಿದ್ದು ಏನ್ ಕೆಲ್ಸಕ್ಕೆ ಬರ್ತೆ ಮೊದಲನೇ ಕೆಲಸ ಕೆಲವು ಮಂದಿಗೆ ಹಲ್ಲು ಅಂತೀರ ಹಲ್ಲು ಅಲ್ಲಿ ಬಾಧೆ ಅಲ್ಲಲ್ಲಿ ಹುಳ ದೌಡೆ ಬಾತೆ ಅಲ್ಲೆಲ್ಲ ಆಡ್ತಾ ಇತ್ತು ನೀರ್ ಕುಡಿಯಕ್ ಆಗೋದಿಲ್ಲ ಅಲ್ಲೆಲ್ಲ ಜುಮ್ಮಂತ ಒಬ್ಬ ಮನುಷ್ಯ ಹತ್ರ ಮಾತಾಡ್ಬೇಕಂದ್ರೆ ಬಾಯೆಲ್ಲ ಕೆಟ್ಟ ದೂರ ವಾಸ್ತೆ ಹೊಡಿತೈತ್ ಅಲ್ಲಿ ಅಲ್ಲಾಡ್ತಾಯ್ತ್ ಅಲ್ಲಿ ಉಳ್ಕಲ್ ತಿಂದೆ ಅಲ್ಲಿ ಉಳ್ಕಲ್ ತಿಂತಾಯ್ತ್ ಅಂತ ಮನುಷ್ಯ ಇದ್ರೆ ಒಂದು 2 ಡ್ರಾಪ್ ಕೈ ಮೇಲೆ ಹಾಕೊಳ್ರಿ ಈ ರೀತಿ
ಹಾಕೊಂಡ್ಬಿಟ್ಟೆ ಮನುಷ್ಯ ಸಾಯೋದಿಲ್ಲ ಅಣ್ಣ. ಇದು ಅಲ್ಲೊಳಗಡೆ ಹೋದ್ರೆ ಅಲ್ಲಾಡೋಲ್ ಗಟ್ಟಿ ಮಾಡ್ತಾ ತಲ್ಲೋಗೆ ದೂರ ಮಾಡ್ತೇ. ಯಾರಿಗೆ ಉಳ ನೋಡೋ ಅಂತ ಪ್ರೀತಿ ಇದ್ರೆ ಚಾಕು ಬೇಡ, ಚುಮುಟ್ಕಿ ಬೇಡ, ಒಂದು ವೈಟ್ ಪೇಪರ್ ತಗೊಳ್ರಿ ಬಿಳಿ ಹಾಳೆ. ಆ ಹಾಳೆ ಮೇಲೆ ಈ ರೀತಿ ತೆಗ್ದು ನೋಡ್ರಿ, ನಮ್ ಕೂದ್ಲಿಕ್ಕಿಂತ ಇದು ಸಣ್ಣ ವೈಟ್ ಹುಳ ಅಂತ ಸತ್ಯ ಆಚೆ ಬರ್ತೇನೆ ಅಣ್ಣ. ಹುಳ ಇಲ್ಲ ಅಲ್ಲಾಡೋಲ್ ಗಟ್ಟಿ ಮಾಡ್ತೇ ತಲ್ಲೋಗೆ ದೂರ ಮಾಡ್ತೇನೆ ಅಂತ ರೆಂಟಿ ಎಲ್ಲ ನಾನು ಅಲ್ಲಾಗೆ ಬಿಡ್ತೇನೆ ಅಂತ ಗಾಡಿ ಎಲ್ಲ ಅಲ್ಲಿಂದ ಎಳಿತೀನಿ ನಾನು. ಅಲ್ಲೋ ಬರ್ತೇನೆ ನನ್ಗೂ ಅಲ್ಲಿ ಅಲ್ಲಾಡ್ತೇ, ಅಲ್ಲಿ ಅಲ್ಲಾಡಿದ್ರೆ ಇದೇ ಔಷಧಿ ಹಚ್ಕೊಂಡ್ಬಿಟ್ಟು ಮತ್ತೆ ಅಲ್ಲಿ ಗಟ್ಟಿ ಮಾಡ್ಕೊಂಡು ಮತ್ತೆ ಎಬ್ಬಿಸ್ತೀನಿ ನಾನು ಅಂತ. ನೀವು ತಿಕ್ಕಿ ಒಂದ್ ದಿವಸ ಅಲ್ಲಿಂದ ಮೇಲೆ ತಿಕ್ಕೋ ಮತ್ತೆ ಸಾಯೋರ್ಗೂ ಅಲ್ಲೂ ಬರಲ್ಲ. ಇದು ಒಂದ್ ಕೆಲ್ಸ. ಎರಡನೇ ಕೆಲ್ಸ, ಕೆಲವು ಮಂದಿ ಅಂತ ಇದೆಯಲ್ಲಿ ನೋವತ್ತೀರ ಯಾರಿಗೆ ಅಂತ ನಡೆದಲ್ಲಿ ನೋವು ಯಾರಿಗೆ ಇರ್ತಿ. ಕುತ್ಕೊಂಡು ಹೇಳ್ಬೇಕಂದ್ರೆ ಮಂಡಿ ಚುಪ್ಪೆ ಎಲ್ಲ ಕಟ್ಟಿ 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 ಅಂತಾವ್, ನಡಿಬೇಕಂದ್ರೆ ಕಟ್ಟಿ ಕಟ್ಟಿ ಕಟ್ಟಂತಾವ್. ಎಂತ ಮಂಡಿ ಒಳಗಡೆ ನೋವತ್ತೀರ ಯಾರಿಗೆ ಅಂತ ಇಂಬಡಾದಲ್ಲಿ ನೋವು ಯಾರಿಗೆ ಅಂತ ಕುತ್ಕೆ ಒಳಗಡೆ ನೋವು ಯಾರಿಗೆ ಅಂತ ಜೈನ್ ಜೋಡಲ್ಲಿ ನೋವು. ಲಕ್ವ ಪಾರ್ಸಿ ಹೊಡೆದು ಕೈಕಾಲು ತಿರುಗೋಗ್ಬಿಟ್ಟು ಮೂಳೆ ಮುಟ್ಟೋಗೆ ಕೈಕಾಲು ಸೊಟ್ಟಾಗೆ. ನೀನ್ ಮಣಿಪಾಲ್ಗೆ ಹೋಗಿ ಬಂದೀಯ, ನಿನ್ ನೋವು ಗುಣ ಆಗಿಲ್ಲ. ನಿನ್ನ ಮಣಿಪಾಲ್ ಒಳಗಡೆ ಕೈ ಸರಿಯಾಗಿಲ್ಲ, ಕೈಕಾಲು ಸೊಟ್ಟಾಗ್ಬಿಟ್ಟೆ. ಓಂಕಾರೇಶ್ವರ ಸ್ವಾಮಿಗೆ ವಿಶೇಷ ಪೂಜೆ. ಶಿರಾ ತಾಲೂಕಿನ ಪಟ್ಟನಾಯಕನಹಳ್ಳಿ ಗ್ರಾಮದ ಐತಿಹಾಸಿಕ ಪ್ರಸಿದ್ಧ ಸ್ಫಟಿಕಪುರಿ ಮಹಾಸಂಸ್ಥಾನ ಮಠದಲ್ಲಿ ಜಾತ್ರಾ ಮಹೋತ್ಸವದ ಅಂಗವಾಗಿ ವಿಶೇಷ ಪೂಜೆ. No.
न चेदेवं देवो न खलु कुशलः स्पन्दितुमपि अतस्त्वामाराध्यां हरिहरविरिञ्चादिभिरपि प्रणन्तुं स्तोतुं वा कथमकृतपुण्यप्रभवति। ಇಂದಿನ ವಾರ್ತಾ ಪ್ರಸಾರವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಶ್ರೀ ಟಿವಿ. ಇದು ಜನಪರ ಧ್ವನಿ.